ಅಂಕಲಿ ಗ್ರಾಮವನ್ನು ಕೊರೋನಾ ಮಹಾಮಾರಿಯಿಂದ ನಿಯಂತ್ರಿಸಲು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ವ್ಯಾಪಾರಸ್ಥರು ಕೂಡಿ ಅಂಕಲಿ ಗ್ರಾಮವನ್ನು ಒಂದು ವಾರಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ. ಈ ಸಂದರ್ಭದಲ್ಲಿ ಸುರೇಶ್ ಪಾಟೀಲ್, ತುಕಾರಾಂ ಪಾಟೀಲ್, ರಂಜಿತ್ ಸಿರ್ಸೇಟ್, ಪಾಂಡು ವಡ್ಡರ್, ವಿವೇಕ್ ಕಮ್ತೆ, ವಿಕಾಸ್ ಪಾಟೀಲ್, ಅಜಿತ್ ಉಮರಾನೆ, ಅಲ್ಲಾಬಕ್ಷ್ ಪಟ್ವೇಗಾರ್, ಶಿವಾಜಿ ಕೋಟಿವಾಲೆ, ಪಾಪು ಕೀಳಿಕತ್, ಪಿಡಿಒ ವಿನೋದ ಸುದೆ, ಪೊಲೀಸ್ ಸಿಬ್ಬಂದಿ ಶಿವಪುತ್ರ ಹಾಲಾನಿ, ವೈದ್ಯಾಧಿಕಾರಿ ಮಹೇಶ್ ಕುಂಬಾರ್ ಹಾಗೂ ಗ್ರಾಮದ ಸರ್ವ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತ್ತು ಔಷಧ ಇಷ್ಟು ನಾವು ಕೇಳಿ ಇಟ್ಕೊಂಡೆ. ಅದಕ್ಕೆ ನಿಮ್ಮ ಸಲಹೆ ಏನು ಗೊತ್ತಾವ ನೋಡಿ, ಅದನ್ನ ಕ್ರಮ ತಗೊಳ್ಬೇಕಂತ ಹೇಳ್ತೀನಿ. ನಿಮಗೆ ಡಾಕ್ಟರ ಮತ್ತು ನಮ್ಮ ಪಿ ಡಿ ಒ ಮಾತಾಡ್ತಾರೋ ಅದಾದ ನಂತರ ನೀವು ಏನು ಸಲಹೆ ಕೊಡೋರು ಕೊಡಿ. ಸರಿ, ನಮ್ಮ ದವಾಖಾನೆಗೆ ಬಂದು ಕೊರೋನಾ ಸ್ವಾಬ್ ಟೆಸ್ಟ್ ಮಾಡ್ಕೋಬೇಕಂತೇಳಿ ನನಗೆ ಒಂದು ವಿನಂತಿ ರೀ. ನಾವು ಅದನ್ನು ಪ್ರತಿಯೊಬ್ಬರು ಮಾಡಲಿಲ್ಲ ಅಂದ್ರೆ ರೀ ನಮ್ಮ ಊರಂಗೆ ಬಿಟ್ಟು ಹೋಗಂಗಿಲ್ಲ ರೀ ಅದು ರೋಗ. ಅದಕ್ಕೆ ಎಲ್ಲರೂ ತಾವು ಸಹಕಾರ ಕೊಡಬೇಕಂತೇಳಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪರವಾಗಿ ನಾನೊಬ್ಬ ವೈದ್ಯಾಧಿಕಾರಿಯಾಗಿ ತಮ್ಮ ಗ್ರಾಮಸ್ಥರಲ್ಲಿ ಒಂದು ತಳಕಡೆಯೇ ವಿನಂತಿ ನಂದ್ರಿ. ಈಗ ನಮ್ಮ ಪುರೇ ನೀವು ಅಷ್ಟೇ ಕೂತಿದ್ರೆ ಈಗ ಪಂಚಾಯತ್ ಅವ್ರ ಮೆಂಬರ್ ಎಷ್ಟು ಕೂತಿದ್ರೆ ಎಲ್ಲೂ ಆಗಂಗಿಲ್ಲ, ಎಲ್ಲರೂ ಕೂಡ ಕೈ ಜೋಡ್ಸಾಕಬೇಕು ರೀ. ನಾವು ಮನೆ ಮನೆಗೆ ಹೋಗಿ ಕರೆದ್ರು ನೋಡಿ, ಇನ್ನೂ ಕೂಡ ಮಂದಿ ಚೆಕ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ನಮ್ಮ ಮತ್ತೆ ಕೆಲವೊಂದು ಸಲ ನಾವೇನು ಮಾತಾಡಕಿದೀವಿ ರೀ, ಲಾಸ್ಟಿಗೆ ಪೊಲೀಸ್ ಸಿಬ್ಬಂದಿಯವ್ರನ್ನ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವ್ರ ಕರ್ಕೊಂಡು ಅವ್ರ ಮನೆಯನ್ನು ಫೋರ್ಸ್ಫುಲಿ ಕರ್ಕೊಂಡು ಬರಬೇಕು. ಆ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ದಯವಿಟ್ಟು ಅಂಥವ್ರು ಯಾರಾದರೂ ತಮಗೆ ಕಂಡು ಬಂದ್ರೆ ರೀ, ತಾವು ಸ್ವಲ್ಪ ಹೇಳ್ರಿ, ಹೋಗ್ರಿ ಚೆಕ್ ಮಾಡ್ಕೊಂಡು ಬರ್ರಿ ಅಂತೇಳಿ. ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನಿಸುತ್ತಾ, ಈ ಒಂದು ಸಭೆಯಲ್ಲಿ ನಾವು ಈ ಕೋವಿಡ್ ಎರಡನೇ ಅಲೆ ಮತ್ತು ಒಂದು ಸುದೀರ್ಘವಾದ ಚರ್ಚೆಯನ್ನು ಮಾಡಿ ನಾವು ಏನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ. ಈಗಾಗಲೇ ನಮ್ಮ ಅಂಕಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ಸುಮಾರು 34 ಪಾಸಿಟಿವ್ ಕೇಸ್ ಈಗಾಗಲೇ ನಮ್ಮಲ್ಲಿ ಅದಾವು. ಅದರಾಗ 19 ಪಾಸಿಟಿವ್ ಕೇಸ್ಗಳು ಈಗ ಸದ್ಯ ಈಗ ನಮ್ಮದು ಆ್ಯಕ್ಟಿವ್ ಅದಾವು. ಆದ ಕಾರಣ ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ಭಾಳ ಒಂದು ವಿಪರೀತವಾಗಿ ಹಾಡಾಗ್ತೈತಿ. ಅದಕ್ಕೆ ಸಾರ್ವಜನಿಕರ ಒಂದು ಸಹಕಾರ ಭಾಳ ಅತಿ ಮುಖ್ಯ ಐತಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಮಾರ್ಗದರ್ಶನದಾಗ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಆಶಾ ಅಂಗನವಾಡಿ ಕಾರ್ಯಕರ್ತರು, ಆನಂತರ ನಮ್ಮ ಗ್ರಾಮ ಪಂಚಾಯತಿ ಜೊತೆ ಕೆಲವು ಸಾರ್ವಜನಿಕರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ನಾಡ್ದು ಎರಡು ದಿನ ದಿನಸಿ ಅಂಗಡಿಗಳು, ಕಿರಾಣಿ ಅಂಗಡಿಗಳು, ಹಾಲು, ಡೈರಿ ಮತ್ತು ಫರ್ಟಿಲೈಸರ್ ಇವರೆಲ್ಲ ಓಪನ್ ಇಟ್ಟು ಡಾಬಾದವರ ಇತರ ಖಾನಾವಳಿದವರ ಯಾರೂ ದಯವಿಟ್ಟು ಒಂದು ವಾರ ನಮ್ಮ ಪಂಚಾಯತಿಗೆ ತಮ್ಮ ಹಿತ ಗ್ರಾಮದ ಹಿತದೃಷ್ಟಿಯಿಂದ ಸಹಕಾರ ಕೊಡ್ರಿ. ಅದಕ್ಕೆ ತಮ್ಮದೆಲ್ಲ ಸಂಪೂರ್ಣ ಸಹಕಾರ ಐತೆ ಅಂತ ನಾವು ತಿಳ್ಕೊಂಡು ತಾವು ಮುಂದಿನ 7 ತಾರೀಕುವರೆಗೆ ಗ್ರಾಮದ ದೃಷ್ಟಿಯಿಂದ ಅದಕ್ಕೆ ತಾವು ಬಂದಿಟ್ಟು ಗ್ರಾಮದ ಜನತೆಗೋಸ್ಕರ ತಾವು ತಮ್ಮ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ನಾವು ಸಹಭಾಗಿ ಇದ್ದೇವೆ ನಿಮ್ಮ ಜೊತೆ ಅಂತ ಹೇಳಿ 6 ತಾರೀಕು ಮಟ್ಟ 2 ದಿವಸ ನಾಳೆ ನಾಡ್ದ ನಿಮಗೆ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅಟ್ ತಾವೆಲ್ಲ ವ್ಯಾಪಾರ ಮಾಡಿಕೊಂಡು ಆಡದಿಂದ ಸಂಪೂರ್ಣವಾಗಿ ಮತ್ತು ಲಾಕ್ಡೌನ್ ಆಗ್ತದೆ ಒಂದು ವಾರ ಮಟ್ಟ. ಅದಕ್ಕೆಲ್ಲರಿಗೆ ಸಹಕಾರ ಕೊಡ್ರಿ ಅಂತ ತಮ್ಮ ಕೈಗಳಲ್ಲಿ ಕಳಿಸ್ತಾ ಇವತ್ತಿನ ಮೀಟಿಂಗ್ ಬಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಇದನ್ನು ಕಂಟ್ರೋಲ್ ಮಾಡಿದಾನೆ ಸಾಧ್ಯ ಐತಿ. ಇದಕ್ಕೆ ಅರ್ಧ ಮೀಟ್ ಹೋಗಿತ್ತು ಈಗ ನಮ್ಗೆ ಏನು ಇದಕ್ಕೆ ಮನೆಯಲ್ಲಿ ಇರೋದ ಇದು ಒಂದೇ ಪರಿಹಾರ. ಅವಶ್ಯಕತೆ ಇದ್ರೆ ಹೊರಗೋಗೋದ, ಜಯಂತಿ ಇದಾವು, ಹಾಸ್ಪಿಟಲ್ ಇದಾವು, ಇಷ್ಟು ಪರಿಸ್ಥಿತಿ ಕೆಟ್ಟೈತಿ. ಬೆಡ್ ಇರ್ತದ ಇದು ಸಿಗುವ ಆಕ್ಸಿಜನ್, ಆಕ್ಸಿಜನ್ ಸಿಕ್ಕಿದ್ರೆ ವೆಂಟಿಲೇಟರ್ ಸಿಗುವ ಬಹಳ ವಿಷಮ ಪರಿಸ್ಥಿತಿ ಐತಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ನಾಗರಿಕರೆಲ್ಲ ಸರ್ಕಾರ ಮಾತಾಡ್ತಿದ್ರಿ. ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಚರ್ಚಿದ್ರೆ ನಾಳೆ 6 ಅರ್ಥ, ನಾಡು 6 2 ದಿವಸ ಅಗೇನ್ ಶುಕ್ರವಾರದಿಂದ ಒಂದು 7 ಸಂಜೆ ತಾರೀಕು ಯಾವಾಗ ಅಷ್ಟ ನಿಮ್ದೆಲ್ಲ ಒಂದ್ಕೆ.